ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸೌಮ್ಯ ಸುಧಾಮ್ ವ್ಲಾಗ್ಸ್ಗೆ ವೆಲ್ಕಮ್. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಬೇಗನೆ ಮಕ್ಳಿಗೆ ಬ್ರೇಕ್ಫಾಸ್ಟನ್ನು ಮಾಡಿಕೊಡ್ಬೋದು, ಲಂಚ್ ಬಾಕ್ಸ್ಗೂ ಅಷ್ಟೇ. ಹಾಗಿದ್ರೆ ಆ ರೆಸಿಪಿ ಯಾವುದು ಅಂತ ಹೇಳಿದ್ರೆ ಫ್ರೈಡ್ ರೈಸ್. ಸೊ ಈ ಫ್ರೈಡ್ ರೈಸ್ನ ಹೇಗೆ ಸಿಂಪಲ್ಲಾಗಿ ಮಾಡೋದು ಅಂತ ಹೇಳಿಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಬೇಕಾದ ಇನ್ಗ್ರೀಡಿಯೆಂಟ್ಸ್, ಬೀನ್ಸ್ ತೊಗೊಂಡಿದ್ದೀನಿ, ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ ಅಂತಲೇ ಹೇಳ್ಬೋದು. ಹಾಗೆ ಕ್ಯಾರೆಟ್ ಒಂದು ದಪ್ಪ ಸೈಜಿಂದು ಒಂದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಒಂದೇ ಒಂದು ಟೊಮ್ಯಾಟೊ, ತುಂಬ ಬೇಗ ಆಗುತ್ತೆ. ನೀವು ಬೇಕಂದರೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೋಬೋದು, ನಾನು ಇಲ್ಲಿ ಹಾಕಿಲ್ಲ ಅಷ್ಟೇ. ಹಾಗೆ ದಪ್ಪ ಸೈಜಿಂದು ಎರಡು ಈರುಳ್ಳಿಯನ್ನು ಉದ್ದುದ್ದಕ್ಕೆ ಹಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನಕಾಯಿ 4-5 ಹಸಿಮೆಣಸಿನಕಾಯಿನ ತೊಗೊಂಡಿದ್ದೀನಿ. ಹಾಗೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆ ಕರಿಬೇವು, ಸ್ವಲ್ಪ ಇದು ಒಣಗಿದೆ, ನೀವು ಬೇಕಿದ್ರೆ ಇನ್ನೂ ಸ್ವಲ್ಪ ಹಸಿ ಇರೋದು ಕೂಡ ತೊಗೊಳ್ಬೋದು. ಹಾಗೆ ಪುದೀನ, ಒಂದು 4-5 ಪುದೀನ ಏನಿದೆ ಅದನ್ನು ಕಿತ್ಕೊಂಡಿದ್ದೀನಿ. ಹಾಗೆ ಫ್ರೈಡ್ ರೈಸ್, 1-2-3 ಫ್ರೈಡ್ ರೈಸ್ ಮಸಾಲ ಏನಿದೆ ಅದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ, 10 ರುಪೀಸ್ದು. ಹಾಗೆ ಗರಂ ಮಸಾಲ ನಾನು ಜಸ್ಟ್ 1 ಟೇಬಲ್ಸ್ಪೂನನ್ನು ಇದರಲ್ಲಿ ಬಳಸ್ತೀನಿ. ಹಾಗಿದ್ರೆ ಹೇಗೆ ಮಾಡೋದು ಅಂತ ಹೇಳಿ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇವಾಗ ನಾನು ಒಂದು ಕಾವಲಿನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಸೊ ಇದಕ್ಕೆ ಒಂದು 3-4 ಟೇಬಲ್ಸ್ಪೂನಷ್ಟು ಎಣ್ಣೆನ ಆ್ಯಡ್ ಮಾಡಿದ್ದೀನಿ. ಸೊ ಇವಾಗ ಎಣ್ಣೆ ಬಿಸಿ ಆಗಿದ ನಂತರ ನಾವು ಏನಾಗಬೇಕು ಅಂತ ಹೇಳಿ ತಿಳಿಸ್ತೀನಿ. ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ. ಸೊ ಮೊದಲಿಗೆ ನಾನು ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ನಾನು ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಲ್ವ, ಇದನ್ನು ಒಂದು 3-4 ನಿಮಿಷ ಏನಂದರೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈರುಳ್ಳಿ ನಮಗೆ ಫ್ರೈ ಆಗೋದು ನೀಟಾಗಿ ಗೊತ್ತಾಗುತ್ತೆ, ಸ್ವಲ್ಪ ಜ್ಯೂಸಿಯಾಗಿ ಇರಲಿ ಈರುಳ್ಳಿ. ನಾನು ಇವಾಗ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇವಾಗ ಸ್ವಲ್ಪ ಜ್ಯೂಸಿಯಾಗಿ ಆಗಿದೆ. ಅದಕ್ಕೆ ಹಸಿಮೆಣಸಿನ್ಕಾಯನ್ನು ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯನ್ನು ಫ್ರೆಂಡ್ಸ್ ನಾವು ಈರುಳ್ಳಿ ಹಾಕಿದ ನಂತರ ಹಾಕ್ಕೊಳ್ಬೇಕು. ಡೈರೆಕ್ಟಾಗಿ ಎಣ್ಣೆಗೆ ನೀವು ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಅದು ಸಿಡಿಯುತ್ತೆ. ಸೊ ಇವಾಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗೋರಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆನಂತರ ನಾವು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ಬೇಕು. ಸೊ ಇವಾಗ ನಾನು ಕರಿಬೇವನ್ನು ಆ್ಯಡ್ ಮಾಡಿದ್ದೀನಿ, ಹಾಗೆ ಜೊತೆಗೆ ಕೊತ್ತಂಬರಿ ಸೊಪ್ಪು ಹೆಚ್ಚಿ ಇಟ್ಕೊಂಡಿದ್ದೀವಲ್ವ. ಸೊ ನೆಕ್ಸ್ಟ್ ನಾನು ಆ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಏನಿದೆ ಇಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇಷ್ಟನ್ನು ಚೆನ್ನಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗ್ತಾ ಇದೆ. ನಾನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಟೊಮ್ಯಾಟೊ ಏನಿದೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಟೊಮ್ಯಾಟೊ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಚೆನ್ನಾಗಿ ಟೊಮ್ಯಾಟೊನ ನೀವು ಫ್ರೈ ಮಾಡ್ಕೊಳ್ಳಿ ಒಂದು 2-3 ನಿಮಿಷ. ಆನಂತರ ನಾವು ಇದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬೀನ್ಸ್ ಹಾಗೆ ಕ್ಯಾರೆಟ್ ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಇವಾಗ ಬೀನ್ಸ್ ಆ್ಯಡ್ ಮಾಡಿದ್ದೀನಿ, ಜೊತೆಗೆ ಕ್ಯಾರೆಟ್ ಕೂಡ. ನೀವು ಬೇಕು ಅಂತ ಹೇಳಿದ್ರೆ ಕ್ಯಾಪ್ಸಿಕಮ್, ಕ್ಯಾಪ್ಸಿಕಮ್ ಫ್ಲೇವರ್ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಹಾಗೆ ಕೆಲವೊಬ್ರಿಗೆ ಇಷ್ಟ ಆಗೋದಿಲ್ಲ. ಸೊ ಹಾಗಾಗಿ ಅಂಥ ಸಮಯದಲ್ಲಿ ನಿಮಗೆ ಏನಾದರೂ ಕ್ಯಾಪ್ಸಿಕಮ್ ಫ್ಲೇವರ್ ಇಷ್ಟ ಆಗುತ್ತೆ ಅನ್ನೋದಾದರೆ ಸೇರಿಸ್ಕೊಳ್ಳಿ. ಆಲ್ಮೋಸ್ಟ್ ತುಂಬ ಜನ ಕ್ಯಾಪ್ಸಿಕಮ್ ಯೂಸ್ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಒಬ್ಬರು ತಿನ್ನಲ್ಲ ಅಂತ ಹೇಳಿಬಿಟ್ಟು ನಾನು ಆ್ಯಡ್ ಮಾಡ್ತಿಲ್ಲ ಅಷ್ಟೇ. ಹಾಗೆ ಫ್ರೆಂಡ್ಸ್, ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ಅಂದರೆ ಫ್ರೈ ಆಗಬೇಕು, ತುಂಬ ಡ್ರೈ ರೋಸ್ಟ್ ಅಲ್ಲ, ಸ್ವಲ್ಪ ಚೆನ್ನಾಗಿ ಬೇಯಬೇಕು ಎಣ್ಣೆಯಲ್ಲೇ. ಹಾಗಾಗಿ ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಸೇರಿಸ್ತಿದ್ದೀನಿ. ಏನಕ್ಕೆ ಅಂತ ಹೇಳಿದರೆ, ನಾವು ಇವಾಗಲೇ ಸಾಲ್ಟ್ ಹಾಕೋದ್ರಿಂದ ವೆಜಿಟೇಬಲ್ಸ್ ಏನಿದೆ ಅದು ಚೆನ್ನಾಗಿ ರುಚಿಯನ್ನು ಇಟ್ಕೊಳ್ಳುತ್ತೆ. ಇಲ್ಲಾಂತಂದರೆ ಲಾಸ್ಟಲ್ಲಿ ಆ್ಯಡ್ ಮಾಡಿದ್ರೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸ್ಬೋದು ನಾವು ವೆಜಿಟೇಬಲ್ಸ್ನ ತಿಂದಾಗ. ಸೊ ನಾನು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಅನ್ನನ ಮಾಡಿಕೊಂಡು ಉದುರುದ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ, ಆಮೇಲೆ ಅದನ್ನು ಏನಿದ್ರು ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇವಾಗ ಇದಕ್ಕೆ ನಾನು ಗರಂ ಮಸಾಲನ ಆ್ಯಡ್ ಮಾಡ್ಕೊಳ್ತೀನಿ. ಏನಕ್ಕಂತ ಅಂದರೆ ಫಸ್ಟ್ ಇದು ಚೆನ್ನಾಗಿ ಸಾಲ್ಟ್ ಎಲ್ಲ ಹಿಡಿದು ಚೆನ್ನಾಗಿ ತರಕಾರಿ ಬೇಯಬೇಕು ಎಣ್ಣೆಯಲ್ಲೇ. ಇವಾಗ ಆಲ್ಮೋಸ್ಟ್ ಬೆಂದಿದೆ. ಸೊ ನಾನು ಅದಕ್ಕೆ ಇವಾಗ 1 ಟೇಬಲ್ಸ್ಪೂನಷ್ಟು ಗರಂ ಮಸಾಲನ ಬಳಸ್ತಾ ಇದ್ದೀನಿ. ಸೊ ಗರಂ ಮಸಾಲನ ಹಾಕಿದ್ಮೇಲೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಎಲ್ಲ ಕಡೆ ಅದು ಸ್ಪ್ರೆಡ್ ಆಗಬೇಕಲ್ವ ಗರಂ ಮಸಾಲ ಪೌಡರ್. ಹಾಗಾಗಿ ಇದೇ ರೀತಿ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು
ಒನ್ ಟು ತ್ರೀ ಫ್ರೈಡ್ ರೈಸ್ ಮಸಾಲ ಏನಿದೆ ಅದನ್ನು ನಾವು ಸೇರಿಸ್ಕೊಳ್ಬೇಕಾಗುತ್ತೆ. ಇದು ಒನ್ ಟು ತ್ರೀ ಫ್ರೈಡ್ ರೈಸ್ ಮಸಾಲ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಸ್ಟ್ರೀಟ್ ಸೈಡಲ್ಲಿ ಯಾವ ರೀತಿ ಸಿಗುತ್ತೆ ನಿಮಗೆ ಫ್ರೈಡ್ ರೈಸ್ ಸೇಮ್ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತಲೇ ಹೇಳ್ಬೋದು. ಇವಾಗ ನಾನು ಇವಾಗ ಒನ್ ಟು ತ್ರೀ ಫ್ರೈಡ್ ರೈಸ್ ಏನಿದೆ ಅದನ್ನು ಆ್ಯಡ್ ಮಾಡಿದ್ದೀನಿ. ಮಸಾಲನ ಆ್ಯಡ್ ಮಾಡಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಏನಕ್ಕಂದರೆ ಮಸಾಲೆ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಆಗಿ ಪ್ರತಿ ವೆಜಿಟೇಬಲ್ಗೂ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೋಬೇಕು. ಸೊ ಇವಾಗ ಫೈನಲಿ ಏನಂತ ಹೇಳಿದ್ರೆ ಫ್ರೆಂಡ್ಸ್, ಈ ಫ್ರೈಡ್ ರೈಸ್ ಮಸಾಲ ಏನಿದೆ ಅದೇನೋ ರೆಡಿ ಆಯಿತು. ಸೊ ಇವಾಗ ನಾನು ನಿಮ್ಗೆ ಹೇಳಿದೆ, ಆಲ್ರೆಡಿ ರೈಸ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅದನ್ನು ಉದುರುದ್ರಾಗಿ ಹಾಗೆ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟಿದೆ. ಸ್ವಲ್ಪ ನೀಟಾಗಿ ಏನಾದರೂ ನಿಮಗೆ ಬೆಂದೋದಂಗೆ ಇದ್ದಾಗ ಸ್ವಲ್ಪ ನಾವು ಸ್ವಲ್ಪ ಸ್ಪ್ರೆಡ್ ಮಾಡಿ ಹಾರಾಕಿ ಅನ್ನನ ಇಡೋದ್ರಿಂದ ಸ್ವಲ್ಪ ಉದುರುದ್ರಾಗುತ್ತೆ. ಇವಾಗ ನಾನು ಮಾಡಿಟ್ಕೊಂಡಿರ್ತಕ್ಕಂಥ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ. ಅನ್ನವನ್ನು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಯಾವುದೇ ರೀತಿ ಗಂಟೆ ಇಲ್ಲದೇ ಇರೋ ಹಾಗೆ ಚೆನ್ನಾಗಿ ಏನಿದೆ ಮಸಾಲೆ ಅದೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ಹೀಗೆ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಒನ್ ಟು ತ್ರೀ ಫ್ರೈಡ್ ರೈಸ್ ಮಸಾಲ ರೆಡಿ ಆಯಿತು ಅಂತಲೇ. ನಾನು ಆಲ್ರೆಡಿ ಇವಾಗ ಮಿಕ್ಸ್ ಮಾಡಿರ್ ಚೆನ್ನಾಗಿ ಮಿಕ್ಸ್ ಮಾಡಿರ್ತಕ್ಕಂಥ ಫ್ರೈಡ್ ರೈಸ್ ಮಸಾಲ ಏನಿದೆ ಅದನ್ನು ಇವಾಗ ಸರ್ವಿಂಗ್ ಪ್ಲೇಟ್ನಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಇವತ್ತಿನ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.